ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳಿಗೆ ಇದೀಗ ಮುಕ್ತಾಯ ಆಗಿರುವಂಥದ್ದು ಈ ಒಂದು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇದೆಯಾ ಸೊ ಗ್ರೇಸ್ ಮಾರ್ಕ್ಸ್ ಯಾರ್ಯಾರಿಗೆ ಸಿಗುತ್ತೆ ಗ್ರೇಸ್ ಮಾರ್ಕ್ಸು ಎಷ್ಟು ಕೊಡ್ತಾರೆ ಏನು ಎತ್ತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಕುರಿತು ಪ್ರಶ್ನೆಗಳಿರುವಂಥದ್ದು ಕೆಲವರಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ ಏನು ಎತ್ತ ಎಂಬುದರ ಕುರಿತು ಮಾಹಿತಿನೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥವರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಮುಂದಿನ ನಿಮ್ಮೊಂದು ರಿಸಲ್ಟ್ಗಳ ಕುರಿತು ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಒಂದು ಪಿ ಯು ಸಿ ಅಡ್ಮಿಷನ್ಗಳ ಕುರಿತು ಇತರೆ ಮಾಹಿತಿಗಳು ನಮ್ಮ ವೇದ ಯೂಟ್ಯೂಬ್ ಚಾನಲ್ ಬೇಗ ನಿಮಗೆ ಸಿಗ್ತಾ ಇರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಲಾಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರು ಕೂಡ ಚಾನಲ್ನ ಒಂದು ಅರಿವು ಮಾಡಿಸಿ ವೀಡಿಯೋನ ಅವರಿಗೆ ಶೇರ್ನ ಮಾಡಿ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ಗಳು ನಿಮ್ದೇನೋ ಪ್ರಶ್ನೆಗಳಿಗೆ ಡೈರೆಕ್ಟಾಗಿ ನಮ್ಮ ಜೊತೆ ಚಾಟ್ ಮಾಡೋರ ಮೂಲಕ ಉತ್ತರನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಲಿಂಕ್ ಕೂಡ ಇರುತ್ತೆ ಅಲ್ಲಿ ಯೂಟ್ಯೂಬ್ನಿಂದ ಬೇಗನೆ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಿರುತ್ತೆ ಮಾಹಿತಿಗಳನ್ನು ನೀವು ತಿಳ್ಕೋಬಹುದು ಬೇಗನೆ ವಿಡಿಯೋ ಶುರು ಮಾಡ ಬನ್ನಿ ವಿದ್ಯಾರ್ಥಿಗಳೇ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋನ ಸ್ಟಾರ್ಟ್ ಮಾಡ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದಲ್ಲಿ ಮಾರ್ಚ್ ಮೂವತ್ತೊಂದನೇ ತಾರೀಕಿನಿಂದ ಏಪ್ರಿಲ್ ಹದಿನೈದನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಫ್ರೆಶರ್ಸ್ ಆಗಿರ್ಬೋದು ರಿಪ್ಲೇಟ್ಸ್ ಆಗಿರ್ಬೋದು ಒಂದು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ತರಗತಿಯ ಒಂದು ಪರೀಕ್ಷೆಗಳು ಕರ್ನಾಟಕ ರಾಜ್ಯದಲ್ಲಿ ಮುಕ್ತಾಯ ಆಗಿರುವಂಥದ್ದು ನಡೆದು ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಅಂಡರ್ ಅಲ್ಲಿ ಒಂದು ಪರೀಕ್ಷೆಗಳು ನಡೆದಿತ್ತು ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದ್ರ ಕುರಿತು ಸಾಕಷ್ಟು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಇನ್ಸ್ಟಾಮಲ್ಲಿ ಕೇಳ್ತಾ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರುಗಳಾಗಿರ್ಬಹುದು ಗ್ರೇಸ್ ಮಾರ್ಕ್ಸನ್ನು ಅನ್ನ ಕೊಡ್ತಾರ ಗ್ರೇಸ್ ಮಾರ್ಕ್ಸ್ ಎಲ್ಲರಿಗೂ ಕೊಡ್ತಾರ ಸೊ ಯಾರ್ಯಾರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳಿಂದ ಬರ್ತಾ ಇದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಅಧಿಕಾರಿ ಒಬ್ರು ಮಾಹಿತಿಯನ್ನು ಕೊಟ್ಟಿದ್ರು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡೋದರ ಕುರಿತು ಸೊ ಗ್ರೇಸ್ ಮಾರ್ಕ್ಸ್ ಅಂತ ನಿಮಗೆ ಇದೆ ನಿಜ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ ಪರೀಕ್ಷೆನ ಬರ್ತಿರೋರಿಗೆ ಬರೆದಿರೋರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಬಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇರುವಂತದ್ದು ವಿದ್ಯಾರ್ಥಿಗಳಲ್ಲಿ ಎಲ್ರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇರುವಂತ ಯಾರಿಗೆ ಅಂತ ಹೇಳಿದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ತಿಳಿಸಿರುವ ಪ್ರಕಾರ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬರೆದಿರುವಂತಹ ಪ್ರೆಷರ್ಸ್ ಆಗಿರ್ಬೋದು ರಿಪೀಟೆಡ್ಸ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷೆಯಲ್ಲಿ ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬಂದು ಫೇಲ್ ಆಗ್ತಕ್ಕಂಥ ಇರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಎಷ್ಟು ಅಂದರೆ ಹತ್ತು ಪರ್ಸೆಂಟು ಗ್ರೇಸ್ ಮಾರ್ಕ್ಸ್ ಕೃಪಾಂಕ ಅಂತ ಕೊಡ್ತಾರೆ ಅಂದರೆ ವಿದ್ಯಾರ್ಥಿಗಳು ನೂರು ಮಾರ್ಕ್ಸ್ಗೆ ಪರೀಕ್ಷೆನ ಬರೆದಿರುವಂಥ ಫಸ್ಟ್ ಲ್ಯಾಂಗ್ವೇಜ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತು ಮಾರ್ಕ್ಸು ಗ್ರೇಸ್ ಆಗಿರುತ್ತೆ ಅಂದರೆ ಹತ್ತು ಪರ್ಸೆಂಟ್ ಅಂದರೆ ನೂರು ಮಾರ್ಕ್ಸ್ಗೆ ಹತ್ತು ಅಂಕ ಗ್ರೇಸ್ ಆಗಿರುತ್ತೆ ಈ ಥರ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಬರೆದಿರ್ತಾರಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಅದರಲ್ಲಿ ಎಂಬತ್ತು ಮಾರ್ಕ್ಸ್ಗೆ ಪರೀಕ್ಷೆ ಬರೆದಿರೋದಲ್ಲಿ ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಅಂದರೆ ಎಂಟು ಅಂಕ ಬರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಅಷ್ಟು ಅಂಕನ ಕೊಡ್ತಾರೆ ಸೊ ಅಂದರೆ ವಿದ್ಯಾರ್ಥಿ ಇದನ್ನು ಕೊಡಬೇಕಾದ್ರೆ ಮೂರು ಸಬ್ಜೆಕ್ಟಲ್ಲಿ ಒಬ್ಬ ವಿದ್ಯಾರ್ಥಿಯು ಆಗಿರಬೇಕು ಇನ್ನು ಮೂರು ಸಬ್ಜೆಕ್ಟಲ್ಲಿ ಒಂದು ಇಷ್ಟು ಅಂಕ ಕೊಟ್ಟಾಗ ವಿದ್ಯಾರ್ಥಿಗಳು ಪಾಸ್ ಪಾಸಾಗೋತ್ತರ ಇದ್ದರೆ ಅವ್ರಿಗೆ ಇಷ್ಟು ಅಂಕ ಕೊಡ್ತಾರೆ ಸೊ ಇಷ್ಟು ಅಂಕ ಕೊಟ್ಟರು ಪಾಸಾಗೋದಿಲ್ಲ ಅಂತ ಅಂದರೆ ವಿದ್ಯಾರ್ಥಿಗಳಿಗೆ ಅದನ್ನು ಕೊಡೋಕ್ಕೋಗೋದಿಲ್ಲ ಸೊ ವಿದ್ಯಾರ್ಥಿಯು ಫೇಲೇ ಆಗ್ತಾರೆ ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಫಸ್ಟ್ ಲ್ಯಾಂಗ್ವೇಜ್ ಅಂತ ತಗೊಂಡ್ರೆ ವಿದ್ಯಾರ್ಥಿಗಳಿಗೆ ಹತ್ತು ಮಾರ್ಕ್ಸ್ ಕೊಡ್ತಾರೆ ಅಂದರೆ ವಿದ್ಯಾರ್ಥಿಯು ಇತರೆ ಮೂರು ಪಾಸ್ ಆಗಿರಬೇಕು ಈಗ ಕನ್ನಡ ಒಂದು ಕನ್ನಡ ಅಥವಾ ಇಂಗ್ಲೀಷ್ ಯಾವುದೇ ನಿಮ್ದು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಇಂದು ಇಪ್ಪತ್ತೈದರ ಮೇಲೆ ತೊಗೊಂಡಿದ್ರೆ ನಿಮಗೆ ಹತ್ತು ಅಂಕ ಕೃಪಾಂಕ ಅಂತ ಕೊಟ್ಟರೆ ಪಾಸಿಂಗ್ ಮಾರ್ಕ್ಸ್ ಮೂವತ್ತೈದಿದೆಯಲ್ಲ ಸೊ ಅದಕ್ಕೆ ನಿಮಗೆ ಸರಿ ಹೋಗುತ್ತೆ ನೀವು ಪಾಸ್ ಪಾಸಾಗ್ತಾರೆ ಇಂಥ ಹಂತದಲ್ಲಿ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ ಇತರೆ ಸಬ್ಜೆಕ್ಟಲ್ಲಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟು ಪಾಸಿಂಗ್ ಮಾರ್ಕ್ಸ್ ಇರುತ್ತೆ ಎಂಬತ್ತಕ್ಕೆ ಅದರಲ್ಲಿ ವಿದ್ಯಾರ್ಥಿಯು ಇಪ್ಪತ್ತಂಕ ತೊಗೊಂಡ್ರೆ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಎಂಟು ಅಂಕನ ಅವರು ಪಾಸ್ ಆಗ್ತಾರೆ ಇಂಥ ಸಂದರ್ಭದಲ್ಲಿ ಗ್ರೇಸ್ ಅಂಕನ ಕೊಡ್ತಾರೆ ಮೂರು ಸಬ್ಜೆಕ್ಟಲ್ಲಿ ಆಗಿರೋರಿಗೆ ಮಾತ್ರ ಗ್ರೇಸ್ ಅಂಕ ಕೊಡ್ತಾರೆ ಇತರೆ ವಿದ್ಯಾರ್ಥಿಗಳಿಗೆ ಸಂಕ ಇರೋದಿಲ್ಲ ವಿದ್ಯಾರ್ಥಿ ಈ ಥರ ವಿದ್ಯಾರ್ಥಿಗಳು ಅಂತಂದರೆ ಇವಾಗ ಜಾಸ್ತಿ ಮಾರ್ಕ್ಸನ್ನು ತೆಗೆದುಕೊಂಡಿರುವಂಥವರು ಅಂದರೆ ವಿದ್ಯಾರ್ಥಿಗಳು ಎಲ್ಲ ಪಾಸ್ ಪಾಸಾಗಿರ್ತಾರಲ್ಲ ಈ ಒಂದು ವಿದ್ಯಾರ್ಥಿಗಳು ಏನಿರುತ್ತಲ್ಲ ಔಟ್ ಆಫ್ ಔಟ್ ಸ್ಕೋರ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳೇನು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಂದರೆ ಎಲ್ಲ ಸಬ್ಜೆಕ್ಟಲ್ಲಿ ಆಗಿದ್ದು ಅಷ್ಟು ಪರ್ಸೆಂಟ್ ಪಡುವಂಥ ವಿದ್ಯಾರ್ಥಿಗಳಿಗೆ ಏನು ಗ್ರೇಸ್ ಅಂಕ ಸಿಗೋದಿಲ್ಲ ಸೊ ಏನು ಜಾಸ್ತಿ ಮಾರ್ಕ್ಸ್ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಯಾವುದೋ ಒಂದು ಅಲ್ಲಿ ಕಡಿಮೆ ಅಂಕ ಬರ್ತಾ ಇದ್ರೆ ಅವರಿಗೆ ಟೆನ್ ಪರ್ಸೆಂಟ್ ಕೃಪಾಂಕ ಅಂತ ಕೊಡ್ತಾರೆ ಆ ಸಬ್ಜೆಕ್ಟಲ್ಲಿ ಆದರೆ ಒಟ್ಟಿನಲ್ಲಿ ಪಾಸಿಂಗ್ ಮಾರ್ಕ್ಸ್ ಇರೋರಿಗೆ ಫೇಲ್ ಆಗುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೇಸ್ ಅಂಕ ಇರುತ್ತೆ ಉಳಿದಂತೆ ಹೆಚ್ಚಿಗೆ ಅಂಕ ಬರುವಂಥ ವ್ಯಾರ್ಥಿಗಳಿಗೆ ಆದ್ರೂ ಕೂಡ ಪಾಸಿಂಗ್ ಮಾರ್ಕ್ಸ್ನ ದಾಟಿರುವಂಥ ವಿದ್ಯುತ್ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇಲ್ಲ ವಿದ್ಯಾರ್ಥಿಗಳು ಅಂದರೆ ಗ್ರೇಸ್ ಮಾರ್ಕ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲ ಪಾಸ್ ಹಂತದಲ್ಲಿರುವಂಥವ್ರಿಗೆ ಹಂತದಲ್ಲಿ ಇರುತ್ತೆ ಸೊ ವಿದ್ಯಾರ್ಥಿಗಳು ಕಮೆಂಟಲ್ಲಿ ಕೇಳ್ತಿರ್ತಾರೆ ಒಟ್ಟಿನಲ್ಲಿ ಈ ವಿಡಿಯೋನ ಅರ್ಥ ಆಗುತ್ತಾರೆ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಒಂದು ಟೈಮ್ ಅರ್ಥ ಅಂದರೆ ರೆಡ್ ಟೈಮ್ ನೋಡಿ ಸೊ ಹಾಗೆ ನಿಮ್ಗೆ ಅರ್ಥ ಆಗುತ್ತೆ ಇನ್ನೂ ಡೌಟ್ ಇದ್ದರೆ ಮಾತ್ರ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಇನ್ನೂ ಪ್ರಶ್ನೆಗಳಿದ್ರೆ ಇನ್ಸ್ಟಾಮಲ್ಲಿ ಏನು ಡೈರೆಕ್ಟಾಗಿ ಚಾಟ್ ಮಾಡೋದ್ರ ಮೂಲಕ ಕ್ಲಿಯರ್ ಮಾಡ್ಕೋಬಹುದು ಅಲ್ಲಿ ಕೂಡ ಚಾಟ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹೆಚ್ಚಿಗೆ ಅಡೇಟ್ಸ್ ಇನ್ಫಾರ್ಮೇಶನ್ ಆಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲಾಕನ್ ಕ್ಲಿಕ್ ಮಾಡಿ